ಭಾರತದ ಆತಿಥ್ಯದಲ್ಲಿ ನಡೆದಂತಹ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಅನ್ನ ಈ ಬಾರಿ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸವಿತ್ತು ನಿನ್ನೆ ಆಸ್ಟ್ರೇಲಿಯಾ ಎದುರು ಸೋಲುವ ಮೂಲಕ ಆ ಕನಸು ನುಚ್ಚು ನೂರಾಯಿತು ಇಂತಹ ಸಂದರ್ಭದಲ್ಲಿ ಟೀಂ ಇಂಡಿಯಾಗೆ ಹಲವರು ಪ್ರಮುಖರು ಬೆಂಬಲವಾಗಿ ನಿಂತಿದ್ದಾರೆ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಬ್ಬರು ಅವರಂತೂ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿ ಕಣ್ಣೀರಲ್ಲಿ ಮುಳುಗ್ತಾ ಇದ್ದಂತಹ ಆಟಗಾರರನ್ನು ತಬ್ಬಿ ಸಂತೈಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತಹ ಫೋಟೋಗಳನ್ನು ರವೀಂದ್ರ ಜಡೇಜಾ ಮೊಹಮ್ಮದ್ ಶಮಿ ಹಂಚಿಕೊಂಡಿದ್ದಾರೆ ನಾವು ನೋವಿನಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರಧಾನಿಗಳು ನಮ್ಮ ಡ್ರೆಸ್ಸಿಂಗ್ ರೂಮಿಗೆ ಬಂದು ಧೈರ್ಯವನ್ನು ತುಂಬಿದ್ರು ಹೊಸ ಭರವಸೆಯನ್ನು ಮೂಡಿಸಿದ್ರು ಪ್ರಧಾನಿಗೆ ಧನ್ಯವಾದ ನಾವು ಮತ್ತೆ ಬಲಿಷ್ಠವಾಗಿ ಹೊರಹೊಮ್ತೇವೆ ಅಂತ ಹೇಳಿ ಮೊಹಮ್ಮದ್ ಶಮಿ ಮತ್ತು ರವೀಂದ್ರ ಜಡೇಜಾ ಟ್ವೀಟ್ ಮಾಡಿದ್ದಾರೆ ಇನ್ನು ಮ್ಯಾಚ್ ಸೋತ ಮೇಲೆ ಡ್ರೆಸ್ಸಿಂಗ್ ರೂಮ್ನಲ್ಲಿನ ಕ್ಷಣಗಳನ್ನು ನೆನೆದು ಕೋಚ್ ರಾಹುಲ್ ದ್ರಾವಿಡ್ ಭಾವುಕರಾಗಿದ್ದಾರೆ ಪ್ರತಿಯೊಬ್ಬ ಆಟಗಾರರು ನಿರಾಸೆಯಲ್ಲಿ ಮುಳುಗಿದ್ರು ಆಟಗಾರರ ಈ ಸ್ಥಿತಿಯನ್ನು ನಾನು ಎಂದೂ ಕೂಡ ನೋಡಿರಲಿಲ್ಲ ಅಂತ ಹೇಳಿ ತಮ್ಮ ಭಾವನಾತ್ಮಕ ಪದಗಳನ್ನ ಹೊರಹಾಕಿದ್ದಾರೆ ವಿಶ್ವಕಪ್ ಮುಗಿದ ಬೆನ್ನಲ್ಲೇ ಕೋಚ್ ರಾಹುಲ್ ದ್ರಾವಿಡ್ ಅವರ ಅಧಿಕಾರಾವಧಿಯೂ ಕೂಡ ಮುಗಿದಿದೆ ಈ ಮಧ್ಯೆ ಆಟಗಾರರಿಗೆ ಸಚಿನ್ ಧೈರ್ಯದ ನುಡಿಗಳನ್ನು ಆಡಿದ್ದಾರೆ